ವೀರಪ್ಪನ್ ಕಾಡಿನ ಆಳದಲ್ಲಿ ಅರಿತು ಬೆರೆತು ಹಾಗೆ ಹಾಸು ಹೊಕ್ಕಾಗಿದ ಕಾಡಿನ ಒಂದು ವಾಸಕ್ಕೆ ಅಂದ್ರೆ ಒಂದು ರೀತಿ ಅವನು ಕಾಡು ಪ್ರಾಣಿ ಅಂತ ಹೆಂಗಂತೀವೋ ಅವನು ಒಬ್ಬ ಕಾಡಿನ ಜೀವಿ ಆಗಿಬಿಟ್ಟಿದ್ದ ಅಂದ್ರೆ ಅವನು ಪೀಳಿಗೆಯಿಡೋ ಆನೆ ಇಡೀ ಕಾಡಿನ ಪಶು ಪಕ್ಷಿ ಮೃಗಗಳ ಒಂದು ಶಬ್ದವನ್ನು ವೀರಪ್ಪನ್ ಗ್ರಹಿಸಿ ಗ್ರಹಿಸಿ ಅದನ್ನು ಆ ಶಬ್ದನ ಮನನ ಮಾಡಿಕೊಂಡಿದ್ದ ಅಂದರೆ ಹಕ್ಕಿ ಪಕ್ಷಿಗಳ ಕಲರವ ಆನೆಗಳ ಪೀಳಿಗೆ ನರಿಗಳ ಉಯಿಲು ಸಿಂಹ ಹುಲಿಗಳ ಗರ್ಜನೆ ನೆಲದಡಿ ಸಂಚರಿಸುವ ಸರಪರ ಸಂಚಲನಂಟು ಮಾಡುವ ಸರ್ಪಗಳ ಶಬ್ದ ಹೀಗೆ ಪ್ರತಿಯೊಂದನ್ನು ತನ್ನ ಜಾಗೃತ ಕಿವಿಗಳಿಂದ ಕೇಳಿ ಎಚ್ಚೆತ್ತುಕೊಳ್ಳುತ್ತಿದ್ದ ಪ್ರತಿಯೊಂದನ್ನು ಕಂಡಿಡಿತಾ ಇದ್ದ ಆದರೆ ಅದ್ಯಾವುದಕ್ಕೂ ಅವನು ಭಯ ಪಡ್ತಾ ಇರಲಿಲ್ಲ ಅವನು ಭಯ ಪಡ್ತಾ ಇದ್ದಂಥ ವಿಚಾರ ಅಂದರೆ ಅದೊಂದೇ ಶಬ್ದಕ್ಕೆ ಅದೊಂದು ಶಬ್ದ ಅವನಲ್ಲಿ ನಡುಕ ಹುಟ್ಟಿಸ್ತಾ ಇತ್ತು ಅದೊಂದು ಶಬ್ದ ಅವನು ಅಡಗಿಕೊಳ್ಳುವಂತೆ ಮಾಡ್ತಿತ್ತು ಅದ್ಯಾವುದು ಶಬ್ದ ಅಂದರೆ ಅದು ಪೊಲೀಸರ ಬೂಟಿನ ಸದ್ದು ಕಾಡಿನ ನಡುವೆ ಪೊಲೀಸರು ಹೆಜ್ಜೆ ಹೂರಿ ದಿಟ್ಟದೆಯಿಂದ ನಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ರೆ ಆ ಶಬ್ದ ವೀರಪ್ಪನ್ ಕಿವಿಯಲ್ಲಿ ತರಂಗಗಳ ಹಾಗೆ ಪ್ರತಿಧ್ವನಿಸ್ತಾ ಇತ್ತು ಅದೊಂದು ಬೂಟಿನ ಶಬ್ದಕ್ಕೆ ಮಾತ್ರ ವೀರಪ್ಪನ್ ಭಯ ಪಡ್ತಾ ಇತ್ತು ಕಾಡಿನ ಅಷ್ಟು ಪಶು ಪಕ್ಷಿ ಪ್ರಾಣಿಗಳ ಅದ್ಯಾವುದೇ ಶಬ್ದಕ್ಕೂ ಅವನು ಭಯ ಪಡ್ತಾ ಇರಲಿಲ್ಲ ಅದೊಂದು ಶಬ್ದ ಪೊಲೀಸರ ಬೂಟಿನ ಶಬ್ದ ಅದಕ್ಕೆ ಬೆಚ್ಚುತ್ತಾ ಇದ್ದ ಮಾತ್ರ ಅಲ್ಲ ಆ ಕ್ಷಣವೇ ಅಡಗಿ ಮರೆಯಾಗ್ತಿದ್ದ ಮಿಂಚಿ ಮರೆಯಾಗ್ತಿದ್ದ ವೀರಪ್ಪನ್ ಕಾರ್ಯಾಚರಣೆ ಇದ್ದಂತಹ ಆ ಒಂದು ಕಾಡಿನಾಳದ ವ್ಯಾಪ್ತಿ ದ ಟೋಪೋಗ್ರಫಿ ಆಫ್ ದಟ್ ಅಂದರೆ ಕಾಡಿನ ಆ ಒಂದು ಭೌಗೋಳಿಕ ವ್ಯಾಪ್ತಿ ಬಗ್ಗೆ ನಾನು ಹೇಳಬೇಕು 247,050 ಕಿಲೋಮೀಟರ್ ಉದ್ದದ 18,592 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಕಾಡು ಹರಡಿಕೊಂಡಿದೆ ಹಾಗೆ ಹರಡಿಕೊಂಡ ಕಾಡು ಕರ್ನಾಟಕ ತಮಿಳುನಾಡು ಕೇರಳ ಮೂರೂ ರಾಜ್ಯದ ಗಡಿಗಳ ವ್ಯಾಪ್ತಿಗೆ ಸೇರ್ತಕ್ಕಂಥದ್ದು ಇಂತಹ ಕಾಡಲ್ಲಿ ವಾಟೆ ತೇಗ ಬಿದಿರು ಕರಿಬಿದಿರು ನಂದಿ ಹೊನ್ನೆ ಹೀಗೆ ದೊಡ್ಡ ದೊಡ್ಡ ಹಲವು ಬಗೆಯ ಮರಗಳು ಅದರ ಜೊತೆಗೆ ಅತ್ಯಂತ ಬೆಲೆ ಬಾಳುವ ಶ್ರೀಗಂಧದ ಮರಗಳು ಇಂಥ ಒಂದು ದಟ್ಟ ಕಾಡು ಅದರ ಆಳದಲ್ಲಿ ನೆಲದಾಳಕ್ಕಿಡಿಯೋ ರುದ್ರ ಭಯಾನಕ ಕಣಿವೆಗಳಿವೆ ವ್ಯಾಲೀಸ್ ಕಣಿವೆಗಳು ಒಂದು ಆಮೇಲೆ ಗಗನದ ಎತ್ತರಕ್ಕೆ ಅಂತ ಹೇಳೋ ಅಷ್ಟು ಎತ್ತರದ ಮರಗಳು ಯಾವ ರೀತಿ ಅಂದರೆ ಕೆಲವು ಪ್ರದೇಶಗಳಲ್ಲಿ ಸೂರ್ಯಕಿರಣಗಳು ಸಹ ತುಂಬ ದಟ್ಟವಾಗಿ ನಿರರ್ಗಳವಾಗಿ ಮೂಡಕ್ಕಾಗದಿರೋ ಅಷ್ಟು ದಟ್ಟ ಕಾಡು ಅಗಲೊತ್ತು ಕತ್ತಲು ರೀತಿ ಇರತಕ್ಕಂತಹ ಪ್ರದೇಶಗಳು ಇಂಥ ಮತ್ತು ಭೀಕರ ಮೃಗಗಳು ಕಾಡು ಮೃಗಗಳು ಪಶು ಪಕ್ಷಿ ಪ್ರಾಣಿಗಳು ಇದೆಲ್ಲ ಇರ್ತಕ್ಕಂಥ ಒಂದು ರೀತಿ ಸಂಪತ್ತು ಬರುತ್ತ ಅರಣ್ಯ ಸಂಪತ್ತಿನ ನಡುವೆ ಮತ್ತು ದಟ್ಟ ಕಾನರದಲ್ಲಿ ವೀರಪ್ಪನ್ ಕಾರ್ಯಾಚರಣೆ ನಡೀತಾ ಇತ್ತು ಇದೆಲ್ಲ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಬರೋಣ ಹೇಗೆ ಶುರುವಾಗುತ್ತೆ ಅಂದರೆ ನೋಡಿ ಬೇಟೆ ದಿ ಹಂಟ್ ಬೇಟೆ ಅನ್ನೋದು ಕಾನೂನು ಪ್ರಕಾರ ಅದು ನಿಷಿದ್ಧ ಅರಣ್ಯ ವಲಯ ಸಂಪೂರ್ಣ ಅರಣ್ಯ ಇಲಾಖೆಗೆ ಸೇರೋದ್ರಿಂದ ಅಲ್ಲಿ ಅನುಮತಿಯಿಂದ ಯಾವುದೇ ಬೇಟೆ ಆಡೋದು ತಪ್ಪು ಅದು ಕಾನೂನು ಇನ್ನೊಂದು ಅರ್ಥದಲ್ಲಿ ಅದೇ ಬೇಟೆ ಕಾಡಿನಂಚಿನ ಜನಕ್ಕೆ ಒಂದು ರೀತಿ ಸಂಪ್ರದಾಯ ಬೇಟೆ ಅಂದರೆ ಸಂಪೂರ್ಣ ಬೇಟೆ ಅಲ್ಲ ಒಂದು ಇದು ಮೊಲ ಜಿಂಕೆ ಅಂದಿ ಈ ಥರದ್ದು ಅವರದ್ದೇ ಆದ ಒಂದು
ಸಣ್ಣ ಪ್ರಮಾಣದಲ್ಲಿದ್ದರೆ ಅದು ಬಹುಶಃ ಅದು ಇದಲ್ಲ, ಮಾರಕವಲ್ಲ. ಹಾಗಾಗಿ ಯಾಕೆ ವಿಚಾರ ಹೇಳಿದೆ ಅಂದರೆ, ವೀರಪ್ಪನಿಗೆ ಬಾಲ್ಯದಿಂದಲೇ ಕಾಡಿನಂಚಿನಲ್ಲಿ ಇದ್ದಿದ್ದ, ಗೋಪಿನಾಥಮ್ನಲ್ಲಿ ಇದ್ದಿದ್ದರಿಂದ ಅವರ ತಂದೆ ಜೊತೆ ಕಾಡಿಗೆ ಹೋಗೋದು ಬರೋದು ಬೇಟೆ ಅನ್ನೋದು ಅವನಿಗೆ ರೂಢಿಯಾಗ್ಬಿಡುತ್ತೆ. ಹೆಚ್ಚು ಸಮಯ ನಾಡಿಗಿಂತ ಹೆಚ್ಚು ಕಾಡಲ್ಲಿ ಅವನು ಬಾಲ್ಯ ಯೌವನ ಕಳೆದಿದ್ದರಿಂದ ಕಾಡಿನ ಇಂಚಿಂಚೂ ಅವನು ಕರಗತ ಮಾಡ್ಕೋತಾನೆ ಇರ್ತಾನೆ ಚಿಕ್ಕ ಹುಡುಗನಿಂದ. ಅಂದರೆ ಕಾಡಿನ ರಹದಾರಿಗಳು, ಕಾಡಿನ ಎಲ್ಲ ವಿಚಾರಗಳು ಅವನಿಗೆ ಅಂಗೈ ರೇಖೆಯಷ್ಟೇ ಸ್ಪಷ್ಟ. ಹಾಗಾಗಿ ಹೋಗ್ತಾ ಹೋಗ್ತಾ ಬೇಟೆನಲ್ಲಿ ಭಾಳ ಪಳಗ್ಬಿಡ್ತಾನೆ ಯಾರು, ವೀರಪ್ಪನು. ಹಾಗೆ ಪಳಗ್ದಾಗ ಒಂದು ತಂಡ ಅಂದರೆ ಗಂಧದ ಮರ ಆನೆದಂತಗಳನ್ನ ಸರಬರಾಜು ಕಳ್ಳಸಾಗಾಣಿಕೆ ಮಾಡೋ ಒಂದು ತಂಡದಲ್ಲಿ ಕೆಲಸಕ್ಕೆ ಸೇರಿ ಮುಂದೆ ಯಾಕೆ ನಾವು ಒಬ್ಬರು ಕೈ ಕೆಳಗಿರೋದು, ಅವ್ನು ವೀರಪ್ಪಂದ ನೇಚರೇ ಆ ಥರ, ನಾನು 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 ನಾನು. ಅವನಲ್ಲಿ ಈ ಕಳ್ಳಸಾಗಾಣಿಕೆ ಇವೆಲ್ಲ ಒಂದು ಅಪರಾಧ ಪ್ರಕರಣದ ಮನೋಭಾವ, ಆದರೆ ಅವನಲ್ಲಿ ಬೆಳೆಯುತ್ತೆ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನಾನು ಅನ್ನೋದು, ಅದೇ ಅವನ್ನ ಆ ಮಟ್ಟಕ್ಕೆ ಕುಖ್ಯಾತಿ ಪಡೆಯೋದಕ್ಕೆ ಕಾರಣ ಆಗೋದು. ಎಲ್ಲಿ ಕೆಲಸ ಮಾಡ್ತಿರ್ತಾನೋ ಅದನ್ನೇ ಓವರ್ಟೇಕ್ ಮಾಡ್ಕೊಂಡು ಕಡೆಗೆ ಅವನೇ ಅದನ್ನೆಲ್ಲ ಶುರು ಮಾಡ್ತಾನೆ. ಗಂಧದ ಮರಗಳ ಬೆಲೆ ಹೆಂಗೆ, ಅದನ್ನು ಕಡಿದು ಮಾರಾಟ ಮಾಡೋದು ಹೆಂಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಗಾಣಿಕೆ ಮಾಡೋದು ಹೆಂಗೆ, ಹೀಗೆ ಪ್ರತಿಯೊಂದೂ ಹಂತಂತೂ ಹಂತಂತೂ ಚೆನ್ನಾಗಿ ತಿಳ್ಕೊಂಡು ಅವನೇ ಮುಂದಕ್ಕೆ ಆ ಕಾಡು ಕಿಳಿತಾನೆ. ವೀರಪ್ಪನ್ ತನ್ನ ಒಂದು ಕಾಡಿನ ಹಾದಿಯಲ್ಲಿ ತನ್ನ ಬದುಕಿನಲ್ಲಿ ಅವನು ಸಂಪೂರ್ಣ ನಡೆದಿದೆ ಕಾಡಿನ ಹಾದಿಯಲ್ಲಿ. ಆ ಕಾಡಿನ ಹಾದಿಯ ಆರಂಭಿಕ ಹಂತದಲ್ಲಿ ಅಂದರೆ ಈ ಒಂದು ಗಂಧದ ಮರದ ಕಳ್ಳ ಸಾಗಾಣಿಕೆಯಿಂದ ಆರಂಭ ಮಾಡಿ ಜಿಂಕೆ ಬೇಟೆ ತನಕ ಹೋಗಿ ಕಡೆಗೆ ಮದಗಜಗಳನ್ನು ಕೊಂದು ಸಂಹರಿಸಿ ಅವುಗಳ ದಂತವನ್ನು ಕಿತ್ತು ಮಾರಕ್ಕೆ ಶುರು ಮಾಡಿದ. ಏನಾಗುತ್ತೆ ಈ ಆನೆಗಳ ವಿಚಾರದಲ್ಲಿ ಅಂದರೆ, ಕೆಲವೊಮ್ಮೆ ಹಲವು ಬಾರಿ ಹಿಂಡುಗಟ್ಟಲೆ ಸಲಗಗಳು ಅಂದರೆ ಆನೆಗಳು ಸಾಕ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಯಾರಿಗೇ ಆಗಲಿ, ವೀರಪ್ಪನಿಗಾಗಲಿ ಇನ್ನಾರಿಗೇ ಆಗಲಿ, ಅವುಗಳನ್ನ ಹಿಮ್ಮೆಟ್ಟಿಸಿ ಅವನ್ನ ಕೊಲ್ಲೋದು ಭಾಳ ಕಷ್ಟ. ಅವರು ಪೀಳಿಟ್ಟು ಅದು ಕೆರಳಿದ್ರೆ ಆನೆಗಳು ಮನುಷ್ಯ ಏನು ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಹಾಗೆ ಹಿಂಡುಗಟ್ಟಲೆ ಆನೆಗಳು ಸಾಗಬೇಕಾದ್ರೆ ಎಲ್ಲೋ ಒಂದು ಆನೆ ರೊಚ್ಚೆಗೆ ಹಿಡಿದು ಇನ್ನೊಂದು ಮಾಡೋ ಖ್ಯಾತೆ ತೆಕ್ಕೊಂಡು ಆ ಗುಂಪುಗಳಲ್ಲೇ ಒಂಟಿಯಾಗಿ ಹಾದಿ ಹಿಡಿದ್ಬಿಡುತ್ತೆ. ಹಾಗೆ ಒಂಟಿಯಾಗಿ ಹಾದಿ ಹಿಡಿದಿರೋ ಆನೆಗಳ ಮೇಲೆ ವೀರಪ್ಪನ್ ಮತ್ತು ಅವನ ತಂಡ ಕಣ್ಣಿಡ್ತಾ ಇತ್ತು. ಒಂಟಿಯಾಗಿರೋ ಆನೆಗೆ ದೂರದಿಂದ ಸುತ್ತಮುತ್ತಲು ಇದು ಮಾಡಿಕೊಂಡು ಬಂದೂಕಿಂದ ಗುಂಡಾರಿಸಿ ಆನೆನ ಕೊಲ್ತಾರೆ. ಕೊಂದು ನಂತರ ಅದರ ದಂತಗಳನ್ನ ಇದು ಮಾಡ್ತಾರೆ, ತೊಗೊಂಡು ಕಳ್ಸಾಗಾಣಿಕೆ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ. ಹೀಗೆ ಒಟ್ಟು ಒಂದು ಕಾಡಿನಲ್ಲಿ ಇದ್ದುಕೊಂಡೇ ಒಂದು ಆದಾಯದ ಮೂಲವನ್ನು ವೀರಪ್ಪನ್ನು ಕಂಡಿಡ್ಕೊಂಡ. ಅದು ಗಂಧದ ಮರ ಆಗಿರ್ಬೋದು, ಜಿಂಕೆದಾಗಿರ್ಬೋದು, ಕೊಂಬು, ದಂತ, ಇನ್ನೊಂದು ಮತ್ತೊಂದು ಎಲ್ಲ ಕಂಡಿಡ್ಕೊಂಡು ಅವನಿಗೆ ಹಣದ ದಾಹ ಕೂಡ ಹೆಚ್ಚಾಗ್ತಾ ಇರುತ್ತೆ. ಇಷ್ಟೇ ಮಾತ್ರವಲ್ಲದೆ ಅವನು ವೀರಪ್ಪನ ರಕ್ತವನ್ನು ನೋಡ್ತಾ 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 ವೀರಪ್ಪನೊಳಗಡೆ ಒಂದು ಪೈಶಾಚಿಕತೆ ಹುಟ್ಟುತ್ತಾ ಇರುತ್ತೆ. ಹೆಗಲ ಮೇಲಿರೋ ಬಂದೂಕು ಅವನಲ್ಲಿ ಮೃಗತ್ವವನ್ನು ಮೂಡಿಸ್ತಾ ಇರುತ್ತೆ. ಏನು ಮೃಗ ಸಹಜ ಎಚ್ಚರಿಕೆಯಿಂದ ಇರ್ತಾನೋ ವೀರಪ್ಪನು, ಅವನ ಒಳಗೂ ಕೂಡ ಅವನ ಮಾನಸಿಕವಾಗಿ ಒಂದು ಮೃಗತ್ವ ಕೂಡ ಬೆಳೀತಾ ಇರುತ್ತೆ. ಆಗಲೇ ಆರಂಭ ಆಗೋದು ನರಹಂತಕನ ನೆತ್ತರ ಗಾಥೆ.
ವೀರಪ್ಪನ ನೆತ್ತರ ಗಾತೆ ಅಂದರೆ ಮನುಷ್ಯರನ್ನ ಕೊಲ್ಲೋ ಒಂದು ಪ್ರವೃತ್ತಿ ಬೆಳೆದಿದ್ದ ಯಾವಾಗ ಮೊದಲನೇ ಪ್ರಕರಣ ಯಾವುದು ಎಲ್ಲದಕ್ಕಿಂತ ಹೆಚ್ಚಾಗಿ ವೀರಪ್ಪನ ಕಾಡಿನ ಆಳದಲ್ಲಿ ಪ್ರಾಣಿಗಳನ್ನ ಹೇಗೆ ಕೊಲ್ತಾ ಇದ್ನೋ ತನ್ನ ಒಂದು ಪೈಶಾಚಿಕ ಮನಸ್ಥಿತಿಯಿಂದ ಮುಂದೆ ಮನುಷ್ಯರಿಗೂ ಅದನ್ನು ವಿಸ್ತರಿಸ್ತಾನೆ ಇದಕ್ಕೆ ಕಾರಣ ಅಂದರೆ ಬರೀ ಕುಖ್ಯಾತಿ ಬೆಳೆದ್ರೆ ಸಾಲದು ವೀರಪ್ಪನಿಗೆ ಜನ ಹೆದರ್ಕೋಬೇಕು ವೀರಪ್ಪನ್ನ ಎದುರಾಕೊಳ್ಳೋಕೆ ಆಗಲ್ಲ ಅನ್ನೋ ಒಂದು ಮಾತು ಆ ಭಯ ಕಾಡಿನಂಚಿನ ಎಲ್ಲ ನಾಡಿನ ಪ್ರದೇಶಗಳಿಗೂ ಹಬ್ಬಬೇಕು ಆ ಮುಖಾಂತರ ವೀರಪ್ಪನ್ ತನ್ನದೇ ಸಾಮ್ರಾಜ್ಯವನ್ನು ಕಟ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿರುತ್ತೆ ಇದಕ್ಕೆ ಸರಿಯಾಗಿ ಪರಶಿವನ್ ಮತ್ತು ಕುರುಪನ್ ಇಬ್ಬರು ಸ್ವಂತ ಅಣ್ಣ ತಮ್ಮದಿರು ಅವ್ರ ನಡುವೆ ಒಂದು ಜಗಳ ಆಗಿರುತ್ತೆ ಯಾವುದೋ ವಿಚಾರಕ್ಕೆ ಇದರಲ್ಲಿ ಕುರುಪನ್ ಅನ್ನೋನು ಏನು ಮಾಡ್ತಾನೆ ವೀರಪ್ಪನ ಭೇಟಿಯಾಗಿ ನಮ್ಮಣ್ಣನ್ನು ಅಥವಾ ತಮ್ಮ ಮುಗಿಸ್ಬಿಡು ಜಮ್ಮು ದೊಡ್ಡ ಇದಾಗಿದೆ ಅನ್ನೋ ಥರ ನಾವು ವೀರಪ್ಪನ ಹತ್ರ ಒಂದು ವಿಚಾರ ತೊಗೊಂಬರ್ತಾನೆ ಆಗ ವೀರಪ್ಪನ್ ಈ ಅಣ್ಣ ತಮ್ಮಂದಿರ ಜಗಳವನ್ನು ಬಗೆಹರಿಸೋದಕ್ಕೆ ಅವನು ತಗೊಳ್ಳೋ ನಿರ್ಧಾರ ತನ್ನ ಬಂದೂಕಿನಿಂದ ಏನು ಮಾಡ್ತಾನೆ ವೀರಪ್ಪನ್ನು ಎಲ್ಲ ಹಾಡಗಳು ಎಲ್ಲ ಜನಗಳು ಮುಂದೆನೆ ಪರಶಿವನ್ ಅನ್ನೋವನ್ನು ಗುಂಡಿಟ್ಟು ಕೊಲ್ತಾನೆ ಇಡೀ ಹಳ್ಳಿನೇ ಬೆಚ್ಚಿ ಬೀಳೋ ಥರ ಆಗುತ್ತೆ ಇದು ಪರಶಿವನ್ ಕೊಲೆ ಅಂದರೆ 1973 ಫೆಬ್ರವರಿ ತಿಂಗಳಲ್ಲಿ ಆಗೋದು ಈ ಘಟನೆ ಈ ಪ್ರಕರಣ ಇದು ವೀರಪ್ಪನ ರಕ್ತಸಿಕ್ತ ಅಧ್ಯಯನದ ಮೊದಲನೇ ಪುಟದಲ್ಲಿ ತೆರೆದುಕೊಳ್ಳುವ ಕೊಲೆಯ ಮೊದಲ ಖಾತೆ ದಿ ಅಕೌಂಟ್ ಆಫ್ ಮರ್ಡರ್ಸ್ ವೆರಿ ಸ್ಟಾರ್ಟೇ ಇದು ಇನ್ನು ಮುಂದಕ್ಕೆ ಅದು ಲೆಕ್ಕ ಇಲ್ಲ ಬಿಡಿ ನಾನು ಅವೆಷ್ಟೇ ಹೇಳಿದ್ರು ಒಂದು ಸ್ವಲ್ಪ ಹೇಳ್ಬೋದು ದಾಖಲಾತಿ ಆಗಿರೋವು ಮತ್ತೊಂದು ಕಡತಗಳು ಪುಸ್ತಕಗಳು ಮತ್ತೊಂದು ರೆಫರೆನ್ಸಲ್ಲಿ ಅದೆಷ್ಟಾಗೋಗುತ್ತೋ ಯಾವಾಗ ಪರಶಿವನ್ನ ಒಂದು ಕೊಲೆ ನಡೆಯುತ್ತೆ ಆ ನಂತರ ಇಡೀ ಹಳ್ಳಿ ಹಳ್ಳಿನೇ ವೀರಪ್ಪನ ಬಗ್ಗೆ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳಬೇಕು ಆ ರೀತಿ ವಾತಾವರಣ ಮೂಡುತ್ತೆ ಈ ವಾತಾವರಣ ಮೂಡ್ತಾ ಮತ್ತೊಂದು ವಿಚಾರ ವೀರಪ್ಪನ ಜೊತೆಗೆ ಇರತಕ್ಕಂಥ ಒಬ್ಬ ಕುಮಾರನ್ ಅನ್ನೋ ಹುಡುಗ ವೀರಪ್ಪನಿಗೆ ಒಮ್ಮೆ ತಿರುಗಿ ಬಿದ್ದು ಬಿಡ್ತಾನೆ ಏನು ನೀನು ಹೇಳ್ದಂಗೆ ಆಗಬೇಕಾ ನೀನು ಹೇಳ್ದಂಗೆ ಕೇಳಬೇಕಾ ಅನ್ನೋ ಥರ ಏನೊಂದು ಸ್ಮಾಲ್ ಇದು ಹಾಸ್ಪಿಟಲ್ ಬೇರೆ ಮಾತೇ ಇಲ್ಲ ವೀರಪ್ಪನ್ ಗುಂಡಿಟ್ಟು ಕೊಲ್ತಾನೆ ಯಾರನ್ನ ಕುಮಾರ್ ಎರಡನೇ ಪ್ರಕರಣ ಒಂದು ಪರಶಿವಂದಾಯಿತು ಇನ್ನೊಂದು ಕುಮಾರ್ ಹೀಗೆ ವೀರಪ್ಪನಿಗೆ ಎದುರು ನಿಂತ್ಕೊಳ್ಳೋರು ಇರಬಾರ್ದು ನಿಂತ್ಕೊಳ್ಳೋರು ಇರೋಲ್ಲ ಬಿಡಿ ಒಂದು ಭೀತಿ ಶುರುವಾಗ್ಬಿಡುತ್ತೆ ವೀರಪ್ಪನ ಮಾತು ಕೇಳಲಿಲ್ಲ ಅಂದರೆ ಸಾವೇ ಅಂತ ಟೋಟಲ್ ಆ ಇಡೀ ಪರಿಸರದಲ್ಲಿ ಈ ಒಂದು ಮರಣದ ಭಯ ಜನರನ್ನ ಕಾಡೋಕ್ಕೆ ಶುರು ಮಾಡುತ್ತೆ ಒಂದು ಕಡೆ ಭಯ ಕಾಡೋಕ್ಕೆ ಶುರು ಆದರೆ ಮತ್ತೊಂದೆಡೆ ವೀರಪ್ಪನ ಜೊತೆ ಬಂದು ಸೇರ್ಕೊಳ್ಳತಕ್ಕಂಥ ವ್ಯಕ್ತಿಗಳು ದಿನ ದಿನಕ್ಕೂ ಸ್ವಲ್ಪ ಹೆಚ್ಚಾಗ್ತಾನೆ ಇರ್ತಾರೆ ವೀರಪ್ಪನ ಜೊತೆ ಇದ್ದರೆ ನಾವು ಇದು ಚೆನ್ನಾಗಿರ್ಬೋದು ಹಂಗೆ ಹಿಂಗೆ ಅಂತ ಇಷ್ಟು ನಡುವೆ ವೀರಪ್ಪನ ಸಹ ಕಾಡಿನಂಚಿನ ಮತ್ತು ಕಾಡಿನ ಆಳದ ಅಲ್ಲಲ್ಲಿ ಇರ್ತಕ್ಕಂತಹ ಕಾಡು ವಾಸಿಗಳು ಗಿರಿಜನ ಹರಿಜನ ಮತ್ತೊಬ್ಬರು ಎಲ್ಲರೂ ಸೋಲಿಗರು ಇವ್ರನ್ನ ಆರ್ಗನೈಸ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾನೆ ಸಂಘಟನೆ ಮಾಡೋಕ್ಕೆ ಶುರು ಮಾಡ್ಬಿಡ್ತಾನೆ ಸಂಘಟನೆ ಅಂದರೆ ಅವ್ರನ್ನ ಕಳಿಸಿ ಗಂಧದ ಮರ ಕಳಿಸಿ ಅದಕ್ಕೆ ಇವನು ಹಣ ಕೊಟ್ಟು ಇವನು ಅದನ್ನು ಕಾಡಿನ ಆಚೆಗೆ ಕಳ್ಸಾಗಾಣಿಕೆಗೆ ಇದು ಮಾಡ್ತಿರ್ತಾನೆ ಈ ಕಡೆ ಕಳ್ಳದಂದೆನೂ ಅದ್ರ ವ್ಯಾಪ್ತಿನೂ ಹೆಚ್ಚು ಮಾಡ್ಕೋತಾನೆ ಅದನ್ನೇ ಸಂಘಟನಾತ್ಮಕವಾಗಿ ಮಾಡ್ಕೊಂಬಿಡ್ತಾನೆ ವೀರಪ್ಪನ ಅದ್ರ ಜೊತೆಗೆ ಈ ಜನಗಳಲ್ಲೂ ಭಯ ಹುಟ್ಟಿಸಿರ್ತಾನೆ ಮತ್ತು ಅವನ ಗುಂಪು ಕೂಡ ದಿನೇ ದೊಡ್ಡದಾಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ವೀರಪ್ಪನ ಮತ್ತೊಂದು ಹೆಜ್ಜೆ ಇಡ್ತಾನೆ ತನ್ನ ನರಹತ್ಯೆಯ ಹಾದಿಯಲ್ಲಿ ಮತ್ತೊಂದು ಹೆಜ್ಜೆ ಇಡ್ತಾನೆ ಏನಂದರೆ ಅವನಲ್ಲಿ ಮತ್ತೆ ನಾನು ಅನ್ನೋದು ಹುಟ್ಟುತ್ತೆ ಕಟ್ಟಿಗೆ
ಮರಗಳನ್ನ ಗಂಧದ ಮರಗಳನ್ನ ಕಡಸೋದು ನಾನು ಮತ್ತು ನನ್ನ ತಂಡ ಜನ ಸಾಗಾಣಿಕೆ ಮಾಡೋ ನಾನು ಈ ಅಧಿಕಾರಿಗಳು ಏನಕ್ಕೆ ಕೊಡಬೇಕು ಪಾಲು ಅನ್ನೋದು ಅವನ ಮನಸ್ಸಲ್ಲಿ ಶುರುವಾಗುತ್ತೆ ಅಂದರೆ ಅದು ಚೆಕ್ ಬಂದಿಲ್ಲ ಆಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಹಣ ಕೊಡ್ತಾ ಇರ್ತಾನೆ ಇದು ನಾನು ಯಾಕೆ ಕೊಡಬೇಕು ಅವ್ರಿಗೆ ನಂದೇ ಕಾಡು ಅರಣ್ಯದಲ್ಲಿ ಹಾಕೋದಲ್ಲ ನಂದು ಕಾಡು ಅನ್ನೋ ಒಂದು ಅಹಂಗೆ ಇದಕ್ಕೆ ಬಂದ್ಬಿಡ್ತಾನೆ ಯಾರು ವೀರಪ್ಪನು ಅವನದೇ ಅವನೇ ಕಟ್ಟಿರೋ ಒಂದು ಕಾಳ ದಂಧೆಯ ಒಂದು ಸಾಮ್ರಾಜ್ಯಕ್ಕೆ ಅವನೇ ಅಧಿಪತಿ ಅಂತ ಅಟ್ಟಹಾಸದಿಂದ ಮೆರಿತಾ ಇರ್ತಾನೆ ಸೊ ಅವನ ಫೋಕಸ್ ನೆಕ್ಸ್ಟ್ ಶಿಫ್ಟ್ ಆಗೋದು ಅರಣ್ಯ ಇಲಾಖೆ ಮೇಲೆ ಅಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಅವನ ಫೋಕಸ್ ಶಿಫ್ಟ್ ಆಗುತ್ತೆ ಆಗ ಆಗೋದೇನು ಸೊ ವೀರಪ್ಪನು ಒಂದು ನಿರ್ಧಾರಕ್ಕೆ ಬರ್ತಾನೆ ಅರಣ್ಯ ಇಲಾಖೆಗೆ ಅವನು ಕೇರ್ ಮಾಡಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳ ಭಯ ಅವನಿಗಿಲ್ಲ ಅನ್ನೋ ಒಂದು ಸಂದೇಶ ಇಡೀ ಅರಣ್ಯ ಇಲಾಖೆಗೆ ತಲುಪಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬರ್ತಾನೆ ಅಂಥದ್ದೇ ಸಂದರ್ಭದಲ್ಲಿ ಒಂದು ಘಟನೆ ಕೊಡಗಿನ ಅರಣ್ಯ ಪ್ರದೇಶದಲ್ಲಿ ಪೊನ್ನಂಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯದು ಅಲ್ಲಿ ಮಾವುಕಲ್ ಅನ್ನೋದು ಒಂದು ಸಣ್ಣ ಅರಣ್ಯ ಪ್ರದೇಶ ಒಳಗಡೆ ಸುತ್ತಳತೆಯಲ್ಲಿ ಕೊಡಗಿನ ಅರಣ್ಯ ಪ್ರದೇಶ ಬರುತ್ತೆ ಆ ಮಾವುಕಲ್ ಇದರಲ್ಲಿ ಪಾತು ಅಂತ ಒಬ್ಬ ವಾಚರ್ ಇರ್ತಾನೆ ಅರಣ್ಯ ಇಲಾಖೆಯಲ್ಲಿ ಪ್ರತಿ ಒಂದು ವ್ಯಾಪ್ತಿಯಲ್ಲಿ ಒಂದಿಷ್ಟು ಜನ ಅಂತ ವಾಚರ್ಸ್ ಅಂತ ನೇಮಿಸಿರ್ತಾರೆ ಇಲಾಖೆಯಿಂದ ಕೆಲಸದಲ್ಲಿ ಇರ್ತಕ್ಕಂಥ ಜನ ಅವರು ವಾಚರ್ಸ್ ಅವರು ಅರಣ್ಯ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ಅವ್ರ ಸುಪರ್ದಲ್ಲಿ ಇರುತ್ತೆ ಅವರ ಅಂಕೆನಲ್ಲಿ ಇರಬೇಕು ಒಂದು ಸಣ್ಣ ವ್ಯಾಪ್ತಿ ಆ ನಂತರ ಎಲ್ಲ ಸಣ್ಣ ವ್ಯಾಪ್ತಿಗಳು ಸೇರಿ ಅಧಿಕಾರಿಗಳಿಗೆ ಇನ್ಚಾರ್ಜ್ ಆ ಒಂದು ಇದಕ್ಕೆ ಈ ರೀತಿ ಒಂದು ಸಿಸ್ಟಮ್ ಇರುತ್ತೆ ಅರಣ್ಯ ಇಲಾಖೆ ಹಾಗೆ ಏನಂದರೆ ಪೊನ್ನಂಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾವುಕಲ್ ಅನ್ನೋ ಒಂದು ಅರಣ್ಯದಲ್ಲಿ ಪಾತು ಅನ್ನೋ ವಾಚರ್ನ ವೀರಪ್ಪನ ಗುಂಡಿಟ್ಟು ಕೊಂದು ಸಾಯಿಸ್ತಾನೆ ಯಾವುದೋ ವಿಚಾರ ವೀರಪ್ಪನ ಹೇಳಿದ ಲೆಕ್ಕಾಚಾರಕ್ಕೆ ಅವನು ಬರಲ್ಲ ಅಂತನೋ ಒಟ್ಟು ಪಾತು ಅನ್ನೋನ್ನು ಗುಂಡಿಟ್ಟು ಕೊಲ್ತಾನೆ ಇದೇ ಮೊದಲನೇ ಬಾರಿಗೆ ಅಂದರೆ ಇಲಾಖೆ ಅರಣ್ಯ ಇಲಾಖೆಯಲ್ಲೂ ನಾನು ಎತ್ತರ ಅರಿಸ್ತೀನಿ ಅಂತ ಒಂದು ಖಾತೆ ತೆರೆದು ಮೊದಲನೇ ಖಾತೆ ತೆರೆದು ಅಟ್ಟಹಾಸ ಮೆರಿತಾನೆ ಅಲ್ಲಿ ಕಾಡಂಚಿನಲ್ಲಿ ಹಳ್ಳಿಯಲ್ಲಿ ಅನ್ನ ಪರಶುನ ಹೊಡೆಯೋದ ಮುಖಾಂತರ ಇಲ್ಲಿ ಅಧಿಕಾರಿಗಳಿಗೂ ಶುರು ಹಚ್ಕೋತಾರೆ ಆವಾಗ ಇಡೀ ಅರಣ್ಯ ಇಲಾಖೆ ಬೆಚ್ಚಿಬೀಳುತ್ತೆ ಏನಿದು ಈ ಮಟ್ಟಕ್ಕೆ ಬೆಳೀತಾ ಇದ್ದಾನಲ್ಲ ಇವನು ವಾಚರ್ಗೆ ಗುಂಡಿಟ್ಕೊಂಡು ನಾಳೆ ಯಾರನ್ನು ಬಿಡ್ತಾನೆ ಹೆಂಗೆ ಇದು ಕಾಡಿನ ನ್ಯಾಯಲ್ಲಿ ನಾಡಿನ ನ್ಯಾಯಲ್ಲಿ ಕಾಡಿನಲ್ಲಿ ಪ್ರಾಣಿಗಳು ತಮ್ಗೆ ಹಸುವಾದಾಗ ಬೇಟೆ ಆಡಿ ಇನ್ನು ಮತ್ತೊಂದು ಪ್ರಾಣಿನ ಕೊಂದು ತಿಂದವೆ ಅದು ಕಾಡಿನ ನ್ಯಾಯ ಆದರೆ ನಾಡಿನಲ್ಲಿರೋ ಜನನು ಆ ರೀತಿ ಕಾಡಿನ ನ್ಯಾಯ ಅನುಸರಿಸ್ಕೊಂಬಿಟ್ರೆ ಯಾರನ್ನು ಯಾರು ಬೇಕಾದ ಸಾಯಿಸ್ಬೋದು ಅಂತ ಇಲ್ಲಿನ ಕಾನೂನು ಸುವ್ಯವಸ್ಥೆ ಅನ್ನೋ ಮಟ್ಟಕ್ಕೆ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲರೂ ಥಿಂಕ್ ಮಾಡ್ತಾರೆ ಹೀಗಿದ್ದಾಗ ಈ ವಾಚರ್ ಪಾತದು ಕೊಲೆ ಆಗಿದ್ದು ಶೂಟ್ ಮಾಡಿದ್ದು ವೀರಪ್ಪ ಶೂಟ್ ಮಾಡಿದ್ದು 1983 ಆಗಸ್ಟ್ 27ರಂದು ಪ್ರಕರಣ ಆಗೋದು ಇದಾದಮೇಲೆ 1984ರಲ್ಲಿ ಹಿಂಗೆ ಅವ್ನು ವೀರಪ್ಪನ ಹತ್ರ ಡೀಲ್ಗಳು ಬರ್ತಾಯಿರುತ್ತೆ ಇವ್ರ ಕೊಲ್ಲ ಅವ್ರ ಕೊಲ್ಲ ಒಂದು ಲಂಬಾಣಿ ದಂಪತಿಗಳನ್ನ ಹತ್ಯೆ ಮಾಡ್ತಾರೆ ಈ ರೀತಿ ನರಹತ್ಯೆ ಯಾವಾಗ ಶುರುವಾಗುತ್ತೋ ಈ ಹಂತದಲ್ಲಿ ವೀರಪ್ಪನಿಗೆ ತಲೆಬಾಗಿದ್ರೆ ಜೀವ ಇಲ್ಲ ಅಂದರೆ ಸಾವು ಅನ್ನೋದು ಇಡೀ ಕಾಡಿನ ಸಾಮ್ರಾಜ್ಯಕ್ಕೆ ಕಾಡಿನ ಅಂಚಿನ ನಾಡಿಗೆ ಎಲ್ಲ ಕಡೆಯೂ ಒಂದು ಪ್ರತಿಧ್ವನಿಸ್ತಾ ಇರ್ತದೆ ಆ ಒಂದು ಭೀತಿಯ ಭಯದ ವಾತಾವರಣ ಸೃಷ್ಟಿಯಾಗಕ್ಕೆ ಆರಂಭ ಆಗುತ್ತೆ ಈ ರೀತಿ ಒಂದು ರೀತಿ ತನ್ನನ್ನು ಮುಟ್ಟೋರೇ ಇಲ್ಲ ಅಂತ ಅಟ್ಟ ಆಸ್ತಿಯಿಂದ ಏನು ಮೆರಿತಾ ಇದ್ದ ವೀರಪ್ಪನ್ನು ಮುಂದೆ ಏನೇನು ಮಾಡ್ತಾನೆ ಇದಾದ ನಂತರ ಒಂದು ಡಬಲ್ ಮರ್ಡರ್ ನಡೆಯುತ್ತೆ
ಜೋಡಿ ಕೊಲೆ ನಡೆಯುತ್ತೆ. ಅದೂ ಅಷ್ಟೇ, ನಂಬಿಸಿ ದ್ರೋಹ ಮಾಡಿ ಕೊಲ್ಲೋ ಅಂತ ವಿಚಾರ. ನಾವು ಮುಂದಕ್ಕೆ ಕೇಳ್ತಾ ಇರ್ತೀನಿ ಅಧಿಕಾರಿಗಳನ್ನೆಲ್ಲ ಹೆಂಗೆ ಮಾಡ್ತಾನೆ ಏನು ಅಂದರೆ, ಸುಮಾರು ವಿಚಾರ ಸುಮಾರು ಪ್ರಕರಣಗಳಲ್ಲಿ ವೀರಪ್ಪನ್ನು ಎದುರುಗಡೆ ನಿಂತು ಹೊಡೆದಿದ್ದಕ್ಕಿಂತ ಹೆಚ್ಚಾಗಿ ಮರೆಯಲ್ಲಿ ನಿಂತು ಹೊಡೆದಿದ್ದು ಹೆಚ್ಚು. ಅಂದರೆ ಒಂದು ನರಿಯ ಇದು ಹೇಗೆ ನರಿ ಒಂದು ಸಂಚು ಮಾಡುತ್ತೆ, ನರಿ ಹೆಚ್ಚು ನುಗ್ಗಕ್ಕೆ ಹೋಗಲ್ಲ, ಆ ಒಂದು ಬುದ್ಧಿವಂತಿಕೆ ಅವನಲ್ಲಿ ಬೆಳೆದುಬಿಟ್ಟಿರುತ್ತೆ. ಅಂದರೆ ಹೇಗೆ ಯಾಮಾರಿಸಿ ಹೊಡೆಯೋದು ಅಂತಾರಲ್ಲ ಆ ರೀತಿ. ಮುಂದೆ ಪ್ರತಿಯೊಂದು ದಿನಾಂಕದ ಸಮೇತ ಪ್ರತಿ ಘಟನೆಯೂ ಪ್ರತಿ ರೋಚಕ ಘಟನೆಯೂ ವಿವರಿಸ್ತಾ ಇರ್ತೀನಿ. ಇದು ವರ್ಣರಂಜಿತ ಕಥೆಯಲ್ಲ, ಇದು ರಕ್ತರಂಜಿತ ಕಥೆ. ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.